ವಾಲ್ಯೂಮ್ ಸ್ಟಡಿ 4 ಯಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ 6 ಮಹಾನ್ಯಾಯಾಲಯದ ಮುಂದೆ ಬ್ಯಾಬಿಲೋನ್ ಆಕೆಯ ಗೊಂದಲ ಕ್ರೈಸ್ತ ಧಾರ್ಮಿಕತೆ ಪುಟ 171. ಕೆಲವು ವರ್ಷಗಳ ಹಿಂದೆ ಬಾಸ್ಟನ್ ಭೇಟಿ ನೀಡಿದ್ದ ಭಾರತದ ಪಂಡಿತೆ ರಮಾಬಾಯಿ ಎಂಬ ಮಹಿಳೆ ಭಾರತದ ಮೇಲ್ಜಾತಿಯ ಸ್ತ್ರೀಯರಿಗೆ ಬೋಧನೆ ಮಾಡಲು ಭಾರತಕ್ಕೆ ಮರಳಲು ತಯಾರಿ ನಡೆಸುತ್ತಿದ್ದಳು. ತಾನು ಯಾವ ವರ್ಗದ ಕ್ರಿಶ್ಚಿಯನರಿಗೆ ಸೇರಿದವಳೆಂದು ಹೇಳುವುದು ಅವಳಿಗೆ ಸುಲಭವಾಗಿರಲಿಲ್ಲ. ಒಬ್ಬ ವರದಿಗಾರನು ಈ ಪ್ರಶ್ನೆಯನ್ನು ಕೇಳಿದನು ಮತ್ತು ಅವಳು ಉತ್ತರಿಸಿದಳು, ನಾನು ಕ್ರಿಸ್ತನ ಸಾರ್ವತ್ರಿಕ ಚರ್ಚ್ಗೆ ಸೇರಿದ್ದೇನೆ. ನಾನು ಒಳ್ಳೆಯ ಬ್ಯಾಪ್ಟಿಸ್ಟರು, ಮೆಥೋಡಿಸ್ಟರು, ಎಪಿಸ್ಕೋಪಿಯನ್ನರು ಮತ್ತು ಪ್ರೆಸ್ಬಿಟೇರಿಯನ್ನರನ್ನು ಭೇಟಿಯಾಗುತ್ತೇನೆ ಮತ್ತು ಪ್ರತಿಯೊಬ್ಬನೂ ಬೈಬಲಿನ ಬಗ್ಗೆ ಏನನ್ನಾದರೂ ಹೇಳುತ್ತಾರೆ. ಆದ್ದರಿಂದ ಸ್ವತಃ ಅಲ್ಲಿಗೆ ಹೋಗಿ ನನಗೆ ಸಾಧ್ಯವಾದಷ್ಟು ಉತ್ತಮವಾದದ್ದನ್ನು ಕಂಡುಕೊಳ್ಳುವುದು ಉತ್ತಮವೆಂದು ನನಗೆ ತೋರುತ್ತದೆ. ವಿವೇಕಯುತ ನಿರ್ಧಾರ, ಮತ್ತು ಅಲ್ಲಿ ನಾನು ಕ್ರಿಸ್ತನನ್ನು ಲೋಕದ ರಕ್ಷಕನೆಂದು ಕಂಡುಕೊಳ್ಳುತ್ತೇನೆ ಮತ್ತು ಅವನಿಗೆ ನನ್ನ ಹೃದಯವನ್ನು ನೀಡುತ್ತೇನೆ. ಇಂಗ್ಲೆಂಡಿನಲ್ಲಿದ್ದಾಗ ನಾನು ದೀಕ್ಷಾಸ್ನಾನವನ್ನು ಪಡೆದೆ ಮತ್ತು ಹಾಗೆ ಮಾಡಲು ನನಗೆ ಅನುಮತಿಸುವ ಎಲ್ಲ ಕ್ರೈಸ್ತ ಜನರೊಂದಿಗೆ ನಾನು ಸಂವಹನ ನಡೆಸುತ್ತೇನೆ. ನಾನು ಯಾವುದೇ ನಿರ್ದಿಷ್ಟ ಪಂಥಕ್ಕೆ ಸೇರಿದವಳು ಎಂದು ಹೇಳಿಕೊಳ್ಳುವುದಿಲ್ಲ, ಏಕೆಂದರೆ ನಾನು ಕೇವಲ ಒಬ್ಬ ಕ್ರಿಶ್ಚಿಯನ್ ಆಗಿಯೇ ಭಾರತಕ್ಕೆ ಹಿಂದಿರುಗುತ್ತೇನೆ. ಹೊಸ ಒಡಂಬಡಿಕೆ, ವಿಶೇಷವಾಗಿ ನಮ್ಮ ರಕ್ಷಕರ ಮಾತುಗಳು ಸಾಕಷ್ಟು ವಿಸ್ತಾರವಾದ ನಂಬಿಕೆ ಎಂದು ನನ್ನ ಮನಸ್ಸಿಗೆ ತೋರುತ್ತದೆ. ರಕ್ಷಕನು ನಮಗೆ ಹೇಳಿದಂತೆ ಮತ್ತು ಯೋಹಾನನ ಮೂಲಕ ಅವನ ಸಂದೇಶವು ನಮಗೆ ಬಂದಿದೆ. ದೇವರು ಒಬ್ಬ ಆತ್ಮಸ್ವರೂಪನು, ಬೆಳಕು ಮತ್ತು ಪ್ರೀತಿ ಎಂದು ನಾನು ನಂಬುತ್ತೇನೆ. ಅವನು ಬ್ರಹ್ಮಾಂಡವನ್ನು ಸೃಷ್ಟಿಸಿದನು, ಬೆಳಗಿಸಿದನು ಮತ್ತು ವ್ಯಾಪಿಸಿದನು. ನಮ್ಮ ನಂಬಿಕೆಯ ಗುರುವಾದ ಏಸು ದೇವರ ಮಗನೂ ಮತ್ತು ಸೇವಕನೂ, ನಮ್ಮ ನಂಬಿಕೆಯ ಅಪೋಸ್ತಲನು, ತನ್ನ ಮಕ್ಕಳ ರಕ್ಷಕನೂ ನಾಯಕನೂ ಆಗಲು ಅವನಿಂದ ಕಳುಹಿಸಲ್ಪಟ್ಟನು. ಅವನನ್ನು ನಂಬಿದಷ್ಟು ಜನರಿಗೆ ದೇವರ ಮಕ್ಕಳಾಗುವ ಹಕ್ಕಿದೆ ಮತ್ತು ಪವಿತ್ರಾತ್ಮವು ನಮ್ಮ ಮಾರ್ಗದರ್ಶಕ ಮತ್ತು ಸಾಂತ್ವನಕಾರ. ಕ್ರಿಸ್ತನ ಮೂಲಕ ದೇವರ ಮಹಾ ಅನುಗ್ರಹವಾಗಿದೆ. ಕೇವಲ ಒಂದು ಚರ್ಚು ಮಾತ್ರ ಇದೆ ಮತ್ತು ಯೇಸುವನ್ನು ತಮ್ಮ ರಕ್ಷಕನೆಂದು ಒಪ್ಪಿಕೊಳ್ಳುವವರೆಲ್ಲರೂ ಆ ಚರ್ಚಿನ ಸದಸ್ಯರು. ನನ್ನ ರಕ್ಷಣೆಗೆ ಏನು ಬೇಕೋ ಅದನ್ನು ನನಗೆ ಕೊಡಲಾಗುವುದು ಎಂದು ನಾನು ನಂಬುತ್ತೇನೆ ಮತ್ತು ಸತ್ಯದ ಅನ್ವೇಷಕನಾಗಿ ಮತ್ತು ಅವನ ಚಿತ್ತವನ್ನು ನೆರವೇರಿಸುವವನಾಗಿರಲು ದೇವರು ನನಗೆ ಕೃಪೆಯನ್ನು ಕರುಣಿಸಲಿ ಎಂದು ನಾನು ಶ್ರದ್ಧಾಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ. ಬೋಸ್ಟನ್ನಲ್ಲಿ ಅವರು ನಾನು ಯುನಿಟೇರಿಯನ್ ಎಂದು ಹೇಳಿದರು. ನಾನು ಅಲ್ಲ ಎಂದು ನಾನು ಅವರಿಗೆ ಹೇಳಿದೆ. ನಾನು ತ್ರಯೇಕವಾದಿಯಲ್ಲ. ಈ ಆಧುನಿಕ ಆವಿಷ್ಕಾರಗಳು ನನಗೆ ಅರ್ಥವಾಗುವುದಿಲ್ಲ. ನಾನು ಕೇವಲ ಒಬ್ಬ ಕ್ರಿಶ್ಚಿಯನ್ ಮತ್ತು ಹೊಸ ಒಡಂಬಡಿಕೆಯು ನನ್ನ ಧರ್ಮವನ್ನು ನನಗೆ ಕಲಿಸುತ್ತದೆ. ಕ್ರಿಶ್ಚಿಯಾನಿಟಿ ಮತಾಂತರಗೊಂಡ ಜಪಾನಿಯರು ಇದೇ ರೀತಿಯ ಮನೋಭಾವವನ್ನು ಪ್ರದರ್ಶಿಸಿದರು. ನಾಮಾಂಕಿತ ಚರ್ಚುಗಳಿಗೆ ಮತ್ತು ಅವರ ಪಂಥಗಳಿಗೆ ಕಠೋರವಾದ ಖಂಡನೆ ಮತ್ತು ದೇವರ ವಾಕ್ಯದ ಶಕ್ತಿಯ ಬಗ್ಗೆ ಒಂದು ಸುಂದರವಾದ ವ್ಯಾಖ್ಯಾನವು ಅವರ ಉದಾತ್ತ ಮಾರ್ಗವಾಗಿತ್ತು. ಕ್ರೈಸ್ತ ಪ್ರಪಂಚದ ಪಂಥಗಳ ಬಗ್ಗೆ, ಅವರ ಅಭಿಪ್ರಾಯಗಳ ಬಗ್ಗೆ ಮತ್ತು ಬೈಬಲ್ಗೆ ಮಾತ್ರ ಬೆಂಬಲವಾಗಿ ನಿಲ್ಲುವ ಅವರ ದೃಢ ನಿಶ್ಚಿತವಾದ ಬಗ್ಗೆ ನಾವು ಈ ಕೆಳಗಿನ ಪ್ರಕಟಿತ ವೃತ್ತಾಂತವನ್ನು ಹೊಂದಿದ್ದೇವೆ. ಜಪಾನಿನ ಸಾಮ್ರಾಜ್ಯವನ್ನು ಅಮೆರಿಕದ ವಾಣಿಜ್ಯಕ್ಕೆ ಮುಕ್ತಗೊಳಿಸಿದಾಗ ಅಮೆರಿಕನ್ ಚರ್ಚುಗಳು ತಮ್ಮ ಹಲವಾರು ನಂಬಿಕೆಯ ತಪ್ಪೊಪ್ಪಿಗೆಗಳನ್ನು ಆ ದೇಶವನ್ನು ಮತಾಂತರಗೊಳಿಸಲು ಉತ್ಸುಕರಾಗಿದ್ದವು. ಹೊರಗೆ ಕಳುಹಿಸಲ್ಪಟ್ಟ ಮಿಷಿನರಿಗಳು ತಮ್ಮ ವಿಭಜನೆಯು ಯಶಸ್ಸಿಗೆ ಒಂದು ಪರಿಣಾಮಕಾರಿ ತಡೆಗೋಡೆಯಾಗಿದೆ ಎಂದು ಕಂಡುಕೊಂಡರು ಮತ್ತು ತಮ್ಮ ಭಿನ್ನಾಭಿಪ್ರಾಯಗಳನ್ನು ಮರೆಮಾಚಲು ಮತ್ತು ಕೇವಲ ಒಬ್ಬ ದೇವರನ್ನು ಮತ್ತು ಕ್ರಿಸ್ತನನ್ನು ಪಾಪಿಗಳಿಗಾಗಿ ಶಿಲುಬೆಗೇರಿಸಿದ ಕ್ರಿಸ್ತನನ್ನು ಕೇವಲ ಪ್ರಸ್ತುತಪಡಿಸುತ್ತಾ ಅವರು ಒಂದು ನೆಲೆಯನ್ನು ಪಡೆಯುವವರೆಗೆ ತಮ್ಮ ಭಿನ್ನಾಭಿಪ್ರಾಯಗಳನ್ನು ಮರೆಮಾಚಲು ಮತ್ತು ಆತ್ಮಗಳಿಗಾಗಿ ಮಾತ್ರ ಒಟ್ಟಿಗೆ ಕೆಲಸ ಮಾಡಲು ಒಪ್ಪಿಕೊಂಡರು. 1873 ಗೃಹ ಮಂಡಳಿಗಳ ಕಡೆಯಿಂದ ಪಂಥೀಯ ಸುಗ್ಗಿಯ ಕೂಗಿಗೆ ಸಂಬಂಧಿಸಿದಂತೆ ಮತಾಂತರಗೊಂಡವರು ಲೂಟಿಯ ವಿಭಜನೆಯನ್ನು ಖಾತರಿಪಡಿಸಲು ಸಾಕಷ್ಟು ಸಂಖ್ಯೆಯಲ್ಲಿದ್ದರು ಎಂದು ಒಪ್ಪಲಾಯಿತು.